ಹಲೋ ನಮಸ್ತೆ ಸಮಸ್ತ ಉದ್ಯಾ ಮ್ಯೂಸಿಕ್ ವೀಕ್ಷಕರಿಗೆ. ಇವತ್ತಿನ ಚಾರ್ಟ್ ಸ್ಟ್ರೀಟ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಿನ್ನೆ ಅಂತೂ ನಾವು ಫ್ರೇಸರ್ ಟೌನ್ಗೆ ಬಂದ್ಬಿಟ್ಟು ಸಖತ್ತಾಗಿ ಬ್ಯಾಟಿಂಗ್ ಆಡ್ಬಿಟ್ಟು ಹೋಗ್ಬಿಟ್ವಿ. ಇವಾಗಂತೂ ಹೊಟ್ಟೆ ಖಾಲಿಯಾಗಿ ಹೋಗ್ಬಿಟ್ಟಿದೆ. ಇವತ್ತು ಕೂಡ ಬ್ಯಾಟಿಂಗ್ ಆಡೋದು ತುಂಬ ಮಿಕ್ಕಿದೆ. ಆ್ಯಂಡ್ ನಿನ್ನೆ ಕೂಡ ನಿಮಗೆ ಗೊತ್ತಿರೋ ಹಾಗೆ ನಾನು ಬಟರ್ ಕುಕ್ಕೀಸ್ ಆಗಿರ್ಬೋದು, ಹಾಗೆಯೇ ಅರೇಬಿಕ್ ಸ್ಪೆಷಲ್ ಕಾಫಿ ಮಾಡೋದನ್ನು ಕೂಡ ಕಲ್ತ್ಕೊಂಡೆ. ಆ್ಯಂಡ್ ಹಾಗೆಯೇ ಮಟನ್ ಕೀಮಾ ಸಮೋಸ ಕೂಡ ತಿಂದಾಯಿತು. ಆ್ಯಂಡ್ ಇವತ್ತು ಎಸ್ಪೆಷಲಿ ನಾನ್ ವೆಜಿಟೇರಿಯನ್ ಪ್ರಿಯರಿಗೆ ಅಂತಲೇ ಇವತ್ತಿನ ಒಂದು ಎಪಿಸೋಡ್ ಮೀಸಲಾಗಿದೆ ಅಂತಲೇ ಹೇಳಬೇಕು. ಯಾವ್ಯಾವ ರೀತಿಯಾದಂಥ ನಾನ್ ವೆಜಿಟೇರಿಯನ್ ಫುಡ್ಗಳು, ನಾನು ಒಂದು ಎರಡು ಮೂರು ಹೆಸರುಗಳನ್ನ ಕಲ್ತ್ಕೊಂಡಿದ್ದೀನಿ ಹೇಳೋದಕ್ಕೆ. ಶೀಖ್ ಕಬಾಬ್, ಮಟನ್ ಕಬ್, ಪತ್ತರ್ ಗೋಶ್, ಆ್ಯಂಡ್ ಚಿಕನ್ ಹಾಲಿಮ್, ಮಟನ್ ಹಾಲಿಮ್, ಈ ಥರದ ಕೆಲವೊಂದು ನಾನ್ ವೆಜಿಟೇರಿಯನ್ ಡೆಲಿಷಿಯಸ್ ಫುಡ್ಗಳನ್ನ ಇವತ್ತು ಕೂಡ ನೀವು ಸವಿಬೇಕಂದ್ರೆ ಚಾರ್ಟ್ ಸ್ಟ್ರೀಟ್ ಕಾರ್ಯಕ್ರಮವನ್ನು ನೋಡಲೇಬೇಕು. ಆ್ಯಂಡ್ ಜಸ್ಟ್ ಫಾಲೋ ಮಾಡಿ ಸದ್ಯಕ್ಕೆ. ಈ ಮೊದಲೇ ಹೇಳಿದಾಗೆ ರಂಜಾನ್ ಫುಡ್ ಫೆಸ್ಟಿವಲ್ನಲ್ಲಿ ಅಂತೂ ಸಿಕ್ಕಾಪಟ್ಟೆ ನಾನ್ ವೆಜಿಟೇರಿಯನ್ ಕೌಂಟರ್ಸ್ಗಳಿದೆ, ಒಂದ ಎರಡ. ಅದು ಎಸ್ಪೆಷಲಿ ಸೀ ಫುಡ್ಗಳ ಕೌಂಟರ್ ಕೂಡ ಸಪ್ರೇಟಾಗಿ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಸೀ ಫುಡ್ ತಿನ್ನೋದ್ರಿಂದ ಬುದ್ಧಿ ಚುರುಕಾಗುತ್ತೆ ಅಂತ ಕೆಲವರು ಹೇಳ್ತಾರೆ. ನನಗಂತೂ ದೊಡ್ಡ ಬುದ್ಧಿ ಅಂತಲೇ ಹೇಳಬೇಕು. ಒಂದು ಸ್ವಲ್ಪ ಟೇಸ್ಟ್ ಮಾಡಿ ಬರೋಣ, ನೀವು ಕೂಡ ಬನ್ನಿ, ಜಸ್ಟ್ ಎಂಜಾಯ್ ಮಾಡಿ. ನಮ್ಮ ಫ್ರೇಸರ್ ಟೌನ್ ರಂಜಾನ್ ಫುಡ್ ಫೆಸ್ಟಿವಲ್ ಅಂತೂ ಸಿಕ್ಕಾಪಟ್ಟೆ ನಾನ್ ವೆಜಿಟೇರಿಯನ್ ಫುಡ್ ಕೌಂಟರ್ಸ್ ಗಳಿದೆ. ಅದರಲ್ಲೊಂದು ಸ್ಪೆಷಲ್ ಕೌಂಟರ್ ಆಗಿದೆ. ಅಂಡ್ ಇಲ್ಲಿ ಸಿಕ್ಕಾಪಟ್ಟೆ ಸೀ ಫುಡ್ ಸಿಗ್ತಾ ಇದೆ. ನಾನಂತೂ ಒನ್ ಆಫ್ ಇದು ಕ್ರ್ಯಾಬ್ಗಂತೂ ನಾನು ಸಾಯ್ತಾ ಇರ್ತೀನಿ ತಿನ್ಬೇಕು ಅಂತ. ಮನೆ ಹತ್ರ ಬೇರೆ ಸಿಗೋದಿಲ್ಲ, ಒಂಥರ ಸಕ್ಕದಾಗಿದೆ. ತಿನ್ನೋದಕ್ಕಿಂತ ಮುಂಚೆ ಇವ್ರ ಹತ್ರ ಮಾತಾಡ್ಸೋಣ, ಯಾವ್ಯಾವ ರೀತಿಯಾದಂಥ ಫುಡ್ಗಳು ಸಿಗುತ್ತೆ ಆ್ಯಂಡ್ ಹೇಗೆ ಇದನ್ನು ಪ್ರಿಪೇರ್ ಮಾಡ್ತಾರೆ ಅಂತ ಕೂಡ ನಾವು ತಿಳ್ಕೊಳ್ಳೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮಸ್ಕಾರ ಸರ್, ನನ್ನ ಹೆಸರು ಜಫುಲ್ಲಾ ಖಾನ್ ಅಂತ. ಜಫುಲ್ಲಾ ಖಾನ್ ಅವರು, ನಾನು ನಿಮ್ಮ ಉದಯ ಟಿವಿಗಳಿಗೆ ತುಂಬಾ ಅಭಿನಂದನೆ ಬಯಸ್ತೀನಿ. ನಂತರ ಇನ್ನೊಂದೇನೆ ಅಂದರೆ, ನಾವು ಪ್ರತಿಯೊಂದು ವಸ್ತುವನ್ನು ನಮ್ಮ ಕೈಯಾರೆ ಪ್ರಿಪೇರ್ ಮಾಡಿ ಕೊಡುತ್ತೇವೆ. ಎಷ್ಟು ವರ್ಷದಿಂದ ಈ ಸ್ಟಾಲ್ ಅನ್ನು ಇಟ್ಕೊಂಡಿದ್ದೀರಿ? ನಾವು ಹೆಚ್ಚು ಕಮ್ಮಿ 3 ವರ್ಷದಿಂದ ಮಾಡ್ತಿದ್ವಿ ಸರ್. 3 ವರ್ಷದಿಂದ? ಹೌದು ಸರ್. ನ್ಯೂ ತಾಜ್ ವೆಸ್ಟ್ ಎಂಡ್ ಎಲ್ಲ ನಿಮ್ದೇ? ಹೌದು ಸರ್. ಸೊ 3 ವರ್ಷದಿಂದ ಯಾವ್ಯಾವ ತರದಂತ ಫುಡ್ ಗಳನ್ನ ಮಾಡ್ತೀರಾ? ಪ್ರತಿಯೊಂದು ತರದ ಫುಡ್ ಗಳು ನಮ್ಮ ಹತ್ರ ಸಿಗುತ್ತೆ. ನಮ್ಮ ಸೀ ಫುಡ್ ಸಿಗುತ್ತೆ, ಸಿಲ್ವರ್ ಫಿಶ್, ಬೋನ್ಲೆಸ್ ಫಿಶ್ ಸಿಗುತ್ತೆ. ಸಿಲ್ವರ್ ಫಿಶ್ ಇದು, ಇದು ಬೋನ್ಲೆಸ್ ಇದು, ವಿಥೌಟ್ ಮುಳ್ಳಿದು. ಮಕ್ಕಳು ಕೂಡ ಆರಾಮಾಗಿ ತಿನ್ಬೋದು ಸರ್. ನಿಮ್ಮ ಮನೇಲಿ ಯಾವ ಫುಡ್ ತುಂಬಾ ಇಷ್ಟ ಪಡ್ತಾರೆ? ನಮ್ಮ ಮನೇಲಿ ಜಾಸ್ತಿ ಹೆಚ್ಚು ಕಮ್ಮಿ ಬೋನ್ಲೆಸ್ ಫಿಶ್ ಯೂಸ್ ಮಾಡ್ತೀವಿ. ರಂಜಾನ್ ಫುಡ್ ಫೆಸ್ಟಿವಲ್ ತುಂಬಾ ಕಾಸ್ಟ್ಲಿ ಅಂತ ಕೇಳ್ಬಿಟ್ಟೆ. ಇಲ್ಲ ಇಲ್ಲ, ಅಷ್ಟೇನು ಕಾಸ್ಟ್ಲಿ ಇಲ್ಲ ಸರ್, ರೀಸನಬಲ್ ಪ್ರೈಸ್ ಐತೆ ಸರ್. ನಮ್ಮ ಹತ್ರ ಯಾವ್ದು ಪ್ರತಿಯೊಬ್ಬರಿಗೂ ಕಾಸ್ಟ್ಲಿ ಕೊಡೋ ಐಟಮ್ ಕೊಡಲ್ಲ ನಾವು, ಪ್ರತಿಯೊಬ್ಬರಿಗೂ ಅನುಕೂಲ ಅಂತ ರೀಸನಬಲ್ ಪ್ರೈಸ್ ಕೊಡ್ತೀವಿ. ಎಷ್ಟಿದೆ ಪ್ರೈಸ್ ಗಳೆಲ್ಲ? ಸಾಮಾನ್ಯ ಜನರು ಕೂಡ ತಿನ್ಬೋದು? ಹೌದು ಸರ್, ಸಾಮಾನ್ಯ ಜನರು ತಿನ್ಬೋದು ಆರಾಮಾಗಿ. ಏನ್ ಪ್ರೈಸ್ ಇದೆ? ಇದು ಕ್ರ್ಯಾಬ್ ಆಗಿರ್ಬೋದು, ಪ್ರಾನ್ಸ್ ಆಗಿರ್ಬೋದು, 50 ಪೀಸ್ ಈಚ್ ಇದು, 50 ಪೀಸ್ ಅದು, 104 ಪೀಸ್ ಬರ್ತದೆ. 104 ಪೀಸ್ ಅದು ಪ್ರಾನ್ಸ್. ಪ್ರಾನ್ಸ್ ಓಕೆ. ನೀವು ಯಾವ ಫುಡ್ ಅನ್ನ ತುಂಬಾ ಚೆನ್ನಾಗಿ ಪ್ರಿಪೇರ್ ಮಾಡ್ತೀರಾ? ಸರ್ ನಾವು ನಮ್ಮಲ್ಲಿ ಸ್ಪೆಷಲ್ ಅಂದ್ರೆ ತೀತರು. ತೀತರ್ ಅಂದ್ರೆ ಗೋಸ್ಲಕ್ಕಿ? ಗೋಸ್ಲಕ್ಕಿ, ಗೋಸ್ಲಕ್ಕಿ ಓಕೆ. ಅದು ಮತ್ತೆ ಫಿಶ್ ಪ್ರಾನ್ಸ್ ಚೆನ್ನಾಗಿ ಮಾಡ್ತೀವಿ ತೀತರ್ ಮಾಡ್ತೀವಿ. ಎಲ್ಲ ಸ್ಪೈಸಿ ಐಟಮ್, ಸ್ಪೈಸಿ ಐಟಮ್ ಸರ್. ಸೊ ಇದೆಲ್ಲ ನೋಡ್ತಾ ಇದ್ರೆ ನಂಗೆ ಯಾವ್ದಾದ್ರು ಒಂದು ಟೇಸ್ಟ್ ಮಾಡ್ಬೇಕು ಅಂತ ಆಸೆ ಆಗ್ತದೆ. ಸೊ ನಿಮ್ ಕೈಯಾರೆ ಯಾವ್ದು ಚೆನ್ನಾಗಿದೆ ಅಂಡ್ ಯಾವ್ದು ಕಾಸ್ಟ್ಲಿ ಫುಡ್ ಇಲ್ಲಿ ಸೇಲ್ ಆಗುತ್ತೆ ಅದನ್ನೇ ಮಾಡ್ಕೊಡಿ ನಮ್ಗೆ ಇವಾಗ. ಆಯ್ತು ಸರ್, ನಿಮ್ಗೆ ಇಷ್ಟ ಪಡೆದ್ರೆ ನಾವು ಲೆಗ್ ಪೀಸ್ ಕೊಡ್ತೀವಿ. ಲೆಗ್ ಪೀಸ್ ಬಲ್ಗಾಲ ಎಡಗಾಲ? ಇದು ಎಡಗಾಲು, ಎರಡು ಕಾಲು ತಿಳ್ಕೊಬೇಕ ನೀವು. ಚಿಕನ್ ಲೆಗ್ ಪೀಸ್ ಅಂತೂ ಸಖತ್ತಾಗಿ ಫ್ರೈ ಆಗಿದೆ ಅಲ್ವಾ? ಸೊ ಯಾವ್ಯಾವ ಕೋಳಿ ಕಾಲು ಅಂತ ಗೊತ್ತಿಲ್ಲ. ಸೊ ಇದು ರೈಟ್ ಲೆಗ್, ಇದು ಲೆಫ್ಟ್ ಲೆಗ್ ಅಂತ ಗೊತ್ತಿಲ್ಲ. ನಾನಂತೂ ತಿನ್ನೋದಕ್ಕೆ ರೆಡಿ ಆಗಿದ್ದೀನಿ. ಎಂಥ ಒಂಥರ ಕ್ರಿಸ್ಪಿಯಾಗಿ ಸಖತ್ತಾಗಿದೆ ನೋಡೋದಕ್ಕೆ. ಆ್ಯಂಡ್ ಸ್ಪಂಜ್ ಕೂಡ ಸಖತ್ತಾಗೇ ಇದೆ. ನೀವು ಕೂಡ ಇದನ್ನು ತಿನ್ಬೇಕಂದ್ರೆ ಫ್ರೇಸ್ ಅವ್ನಿಗೆ ಬನ್ನಿ. ನಾನು ಇದನ್ನು ಆರಿ ಹೋದ್ಮೇಲೆ ತಿಂತೀನಿ, ಒಂದು ಸ್ವಲ್ಪ ಬಿಸಿ ಇದೆ. ಸೊ ಅಲ್ಲಿ ತನಕ ನೀವು ಒಂದು ಸಾಂಗ್ ನೋಡ್ಕೊಂಡು ಹಾಗೆ ಒಂದು ಬ್ರೇಕ್ ಕೂಡ ತಗೊಂಡು. ರಂಜಾನ್ ಫುಡ್ ಫೆಸ್ಟಿವಲ್ನಲ್ಲಂತೂ ನಾನು ಸಖತ್ತಾಗಿ ಬ್ಯಾಟಿಂಗ್ ಮಾಡೋಣ, ಹಾಗೆ ಪ್ರೋಗ್ರಾಮ್ ಕೂಡ ನಡೆಸ್ಕೊಡೋಣ ಅಂತ ಬಂದೆ. ಬಟ್ ನನಗಿಂತ ಮುಂಚೆನೇ ಬ್ಯಾಟಿಂಗ್ ಮಾಡೋದಕ್ಕೆ ಇಲ್ಲೊಬ್ರು ಬ್ಯಾಟ್ಸ್ಮನ್ ರೆಡಿ ಇದ್ದಾರೆ, ಅವ್ರು ನಮ್ಮ ಕೊಲೀಗ್ ಕೂಡ. ಮಾತಾಡ್ಸೋಣ ಬನ್ನಿ. ನಮಸ್ತೆ ಅಂಕಿತಾ, ಹೇಗಿದ್ದೀರಾ? ನಮಸ್ತೆ, ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಬೊಂಬಾಡಾಗಿದ್ದೀನಿ. ಅದೆಲ್ಲ ಇರಲಿ, ವಿಷಯಕ್ಕೆ ಬರ್ತೀನಿ ಫಸ್ಟೇ. ಹೇಳದೆ ಕೇಳದೆ ಬಂದ್ಬಿಟ್ಟಿದ್ರಲ್ಲ, ಏನು ಸಮಾಚಾರ? ನಾನು ಪ್ರೋಗ್ರಾಮ್ ಮಾಡೋದಕ್ಕೆ ಬಂದೆ. ಅಟ್ಲೀಸ್ಟ್ ಎಲ್ಲೋ ತಾಗ್ಬಿಟ್ಟಿದೆ.
ಇರ್ಲಿ, ಅಟ್ ಲೀಸ್ಟ್ ಕರೆದಿದ್ರೆ ಖಂಡಿತ ನಾನು ಬರ್ತಾ ಇದ್ದೆ. ಬಟ್ ಹೇಳದೆ ಕೇಳದೆ ಒಬ್ಬರೇ ಬಂದಿರೋ ಕಾರಣ ಏನ್ ತಗೊಂಡಿದ್ದೆ? ಸೊ ಫಿಶ್ ತಿನ್ನೋದ್ರಿಂದ ಬುದ್ಧಿ ಚುರುಕಾಗತ್ತಂತೆ. ಸೊ ನಿನ್ಗೆ ಬುದ್ಧಿ ಕಮ್ಮಿನ ಅಂಕಿತ ಅವರು ಬೋನ್ಲೆಸ್ ಫಿಶ್ ಅನ್ನ ತಗೊಂಡಿದ್ದಾರೆ. ನಾನು ಫಿಶ್ ತಿನ್ನೋದು ಬಿಟ್ಟಿದ್ದೀನಿ ಎಸ್ ಎಸ್ ಎಲ್ ಸಿ ಅಲ್ಲಿ, ಬಟ್ ಇವಾಗ ಅಂಕಿತ ಅವ್ರಿಗೋಸ್ಕರ ಆದ್ರೂ ಒಂದ್ ಫಿಶ್ ತಿನ್ಲೇಬೇಕು, ಯಾಕಂದ್ರೆ ಅವ್ರು ಬೇಜಾರು ಮಾಡ್ಕೋತಾರೆ ಅಲ್ವಾ. ನಾನು ಇಲ್ಲಿ ಎರಡು ಪೀಸ್ ತಗೊಂಡಿನಿ, ಏನ್ ಅಬ್ಜೆಕ್ಷನ್ ಇಲ್ಲ ತಾನೆ? ಆಮೇಲೆ ಕ್ಯಾಮ್ರಾ ಆಫ್ ಆದ್ಮೇಲೆ ಬಂದು ಆಮೇಲೆ ಎಲ್ಲ ಗಲಾಟೆ ಮಾಡೋದೇನಿಲ್ಲ. ಬುದ್ಧಿ ಚುರುಕಾಗುತ್ತೆ ನಂಗೂ ಕೂಡ. ಸೊ ನಿಮಗೂ ಹೋಗುತ್ತೆ, ನಂಗೆ ಆಲ್ರೆಡಿ ಚುರುಕಾಗಿದೆ. ಬೋನ್ಲೆಸ್ ಫಿಶ್ ಅಂತೂ ತಿಂದು ಸಕ್ಕದಾಗಿದೆ. ಉಪ್ಪು ಖಾರ ಎಲ್ಲ ಸಕ್ಕದಾಗಿ ಹಾಕಿ ಮಾಡಿದ್ದಾರೆ. ಆ್ಯಂಡ್ ನಾನು ಇನ್ನೂ ಬ್ಯಾಟಿಂಗ್ ಆಡೋದು ಕೂಡ ಇದೆ. ಬ್ಯಾಟಿಂಗ್ ಆಡೋವಾಗ ಕಾಂಪಿಟೇಟರ್ ಜೊತೆ ಇದ್ರೆ ನನಗೆ ಬ್ಯಾಟಿಂಗ್ ಆಡೋದು ತುಂಬ ಕಷ್ಟ ಆಗುತ್ತೆ, ಯಾಕಂದ್ರೆ ಇವರು ಒಂದು ಸ್ವಲ್ಪ ತೊಗೊಂತಾರೆ, ನಂಗೆ ಏನು ಸಿಗೋದಿಲ್ಲ ಆಮೇಲೆ. ಸೊ ಹಂಗಾಗಿ ಇವಳನ್ನ ಕಳಿಸ್ಬಿಡೋಣ. ಆ್ಯಂಡ್ ಅಂಕಿತಾ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ರಂಜಾನ್ ಫುಡ್ ಫೆಸ್ಟಿವಲ್ ಅಂತೂ ಸಿಕ್ಕಾಪಡೆ ನಾನ್ ವೆಜಿಟೇರಿಯನ್ ಫುಡ್ಸ್ ಇದೆ. ಕೆಲವರು ಎಷ್ಟು ಸ್ವಾರ್ಥಿಗಳಾಗಿರ್ತಾರೆ ಅಂದರೆ, ಇದನ್ನೆಲ್ಲ ಫ್ರೆಂಡ್ಸ್ ಜೊತೆ ಬಂದರೆ ಸಖತ್ ಖರ್ಚಾಗುತ್ತೆ ಅಂತಾರೆ, ಇನ್ನು ಕೆಲವರು ಒಬ್ಬರೇ ತಿನ್ನೋದ್ರಲ್ಲಿ ಖುಷಿನೇ ಬೇರೆ ಅಂತಾರೆ. ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ನಮ್ಮ ಜೊತೆ ಒಬ್ಬರು ಗ್ರಾಹಕರು ಬಂದಿದ್ದಾರೆ, ಮಾತಾಡ್ಸೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ಸರ್ ನನ್ನ ಹೆಸರು ಇರ್ಷಾದ್ ಅಂತ. ಇರ್ಷಾದ್, ಎಷ್ಟು ವರ್ಷದಿಂದ ಈ ಒಂದು ರಂಜಾನ್ ಫುಡ್ ಫೆಸ್ಟಿವಲ್ನಲ್ಲಿ ಬರ್ತೀರಾ, ಒಬ್ಬೊಬ್ಬರೇ ಬಂದು ತಿನ್ಕೊಂಡು ಹೋಗ್ತೀರಾ? ಇಲ್ಲ ಸರ್, ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿ ಜೊತೆನೂ ಬರ್ತೀನಿ. ಈ ಸತಿ ಎವ್ರಿ ಇಯರ್ ಬರ್ತೀನಿ ನಾನು. ಎವ್ರಿ ಇಯರ್ ಇಲ್ಲಿನ ಎಲ್ಲ ಐಟಮ್ಸ್ಗಳನ್ನ ಟೇಸ್ಟ್ ಮಾಡ್ತೀನಿ, ಫ್ಯಾಮಿಲಿ ಜೊತೆ ತಿಂತೀನಿ. ಎವ್ರಿ ಇಯರ್ ಸ್ಪೆಷಲ್ ಏನಂದರೆ ಫ್ರೆಜರ್ಟೋನಲ್ಲಿ ಇವರ ಹೈದರಾಬಾದಿ ಕಬಾಬ್ ಏನಿದೆ, ಮತ್ತು ಸ್ಪೆಷಲ್ ಏನಂದರೆ ಇಲ್ಲಿ ಹಲೀಮ್ ಅಂತ ಸಿಗುತ್ತೆ. ಇಟ್ಸ್ ವೆರಿ ಟೇಸ್ಟಿ. ನಿಮ್ಮ ಫೇವ್ರೇಟ್ ಫುಡ್ ಯಾವುದು ಇಲ್ಲಿ? ನನ್ನ ಫೇವ್ರೇಟ್ ಹಲೀಮ್. ಹಲೀಮ್ ಬ್ಯಾಗ್ ಬೇರೆ ಹಾಕೊಂಡು ಬಂದಿದ್ರ ಡೈರೆಕ್ಟ್ ಆಗಿ ಆಫೀಸಿಂದ ಇಲ್ಲಿಗೆ ಬಂದ್ಬಿಟ್ರ? ಹೌದು, ಆಫೀಸಿಂದ ಡೈರೆಕ್ಟ್ ಆಗಿ ಇಲ್ಲಿ ಬಂದೆ. ಸಫುಲ ಖಾನ್ ಅವರೇ, ನಾವು ಬಂದು ನಿಮ್ಮ ಅಂಗಡಿದೆಲ್ಲ ಶೂಟ್ ಮಾಡಿಕೊಂಡು ವೆರೈಟಿ ವೆರೈಟಿ ಆಫ್ ಫುಡ್ಸ್ನ ಬಿಟ್ಟಿಯಾಗಿ ತಿನ್ಕೊಂಡು ಹೋಗಿದ್ದೀವಿ. ನಿಮಗೇನು ಬೇಜಾರಿಲ್ಲ ಅಂತ ಅನ್ಕೋತೀನಿ? ನಮಗೇನು ಇದರಲ್ಲಿ ಬೇಜಾರಿಲ್ಲ ಸರ್, ಇಲ್ಲಿ ನಮಗೇನು ಖುಷಿ ಆಯಿತು. ಬರೀ ತಿನ್ನೋದ್ರ ಮಾತ್ರ ಅಲ್ಲ, ಪ್ರತಿಯೊಬ್ಬರು ನೋಡ್ತಾರೆ, ಪ್ರತಿಯೊಂದು ಸಾರ್ವಜನಿಕರು ನೋಡ್ತಾರೆ, ಖುಷಿ ಪಡ್ತಾರೆ, ಅದನ್ನ ನೋಡಿ ಮತ್ತೆ ಅವರು ಬಂದು ತಿಂತಾರೆ. ಇದರಿಂದ ಅನುಕೂಲ ಆಗೋದು ಪಬ್ಲಿಸಿಟಿ ಜಾಸ್ತಿ, ಅವ್ರಿಗಂತೂ ಕಮ್ಮಿ ಆಗೋದಿಲ್ಲ. ಥ್ಯಾಂಕ್ ಯು, ತುಂಬ ಒಳ್ಳೆ ಮನಸ್ಸು ಆ್ಯಂಡ್ ತುಂಬ ದೊಡ್ಡ ಮನಸ್ಸು ಕೂಡ. ಕ್ಯಾಮ್ರಾ ಆಫ್ ಮಾಡಿ ನಾನು ಇನ್ನೂ ಸಾಧ್ಯ ಆದರೆ ಇನ್ನೊಂದು ಎರಡು ಪೀಸ್ ತಿನ್ಕೊಂಡು ಬರ್ತೀನಿ. ಕೀಪ್ ವಾಚಿಂಗ್. ಯಾ, ಚಾಟ್ ಸ್ವೀಟ್. ರಂಜಾನ್ ಫುಡ್ ಫೆಸ್ಟಿವಲ್ ನಲ್ಲಂತೂ ಸಿಕ್ಕಾಪಟ್ಟೆ ನಾನ್ ವೆಜಿಟೇರಿಯನ್ ಕೌಂಟರ್ಸ್ ಇದೆ. ಆವಾಗಲೇ ಒಂದ್ ಕೌಂಟರ್ ನಲ್ಲಿ ಬ್ಯಾಟಿಂಗ್ ಮಾಡಿ ಆಯ್ತು, ಇವಾಗ ಸೆಕೆಂಡ್ ಪಿಚ್ ಗೆ ನಾವು ಬಂದಿದ್ದೀವಿ. ಇಲ್ಲಿ ಬಾಲ್ ಹಾಕೋದಕ್ಕೆ ತುಂಬಾ ಜನ ಬೌಲರ್ಸ್ ಗಳಿದ್ದಾರೆ, ಅಂದ್ರೆ ಫುಡ್ ನ ನಮ್ಗೆ ಪ್ರೊವೈಡ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಜನ ಇದಾರೆ. ನೀವು ಕೂಡ ತಿಳ್ಕೊಬಹುದು ಏನೇನ್ ಸ್ಪೆಷಾಲಿಟಿ ಇದೆ ಅಂತ. ನಾವು ಇವಾಗ ಬಂದಿರೋದು ದ ಮಾಸ್ಟರ್ ಶೆಫ್ ಅನ್ನೋ ಒಂದು ಫುಡ್ ಕೌಂಟರ್ಗೆ. ಹೆಸರೇ ಒಂಥರ ಇಂಟ್ರೆಸ್ಟ್ ಆಗಿದೆ, ಮಾಸ್ಟರ್ ಶೆಫ್ ಎಲ್ಲಾದ್ರಲ್ಲೂ ಒಂದ್ ಸ್ವಲ್ಪ ಗ್ರೇಡ್ ಆಗೇ ಇದೆ ಹೆಸರು. ಸೊ ಮಾಸ್ಟರ್ ಶೆಫ್ ನ ಒಬ್ರು ಓನರ್ ನಮ್ಮ ಜೊತೆ ಇದ್ದಾರೆ, ಮೊಹಮ್ಮದ್ ಅವ್ರು ನಮ್ಮ ಜೊತೆ ಇದ್ದಾರೆ. ಮೊಹಮ್ಮದ್ ಅವರೇ ನಮಸ್ತೆ ಆ್ಯಂಡ್ ಅಸ್ಸಲಾಮು ಅಲೈಕುಮ್. ವಾಲೇಕುಮ್ ಸಲಾಮ್. ಸೊ ಎಷ್ಟು ವರ್ಷದಿಂದ ಈ ಒಂದು ಕೌಂಟರ್ಸ್ ನ ನೀವು ರಂಜಾನ್ ಫುಡ್ ಫೆಸ್ಟಿವಲ್ ನಲ್ಲಿ ಇಡ್ತಿದ್ದೀರಾ? ಟೋಟಲ್ ನಾವು 4 ವರ್ಷದಿಂದ ಇದು ಮಾಡ್ತಾ ಇದ್ದೀವಿ. ಆ್ಯಂಡ್ ಈ ಸಲ ರಂಜಾನ್ ಫೆಸ್ಟಿವಲ್ ಗೆ ಹೇಗಿದೆ? ಇಲ್ಲ, ಚೆನ್ನಾಗಿದೆ. ಜನರ ಒಂದು ಪ್ರತಿಕ್ರಿಯೆ ಆಗಿರ್ಬೋದು, ತುಂಬಾ ಜನ ಬರ್ತಾರಾ ಒಳಗಡೆ ಇದ್ದದು, ಈಗ ಹೊರಗಡೆ ಚೆನ್ನಾಗಿದೆ. ಸೊ ಯಾವ್ಯಾವ ತರ ಫುಡ್ ಗಳು ನಿಮ್ಮಲ್ಲಿ ಇಲ್ಲ? ಮಾತ್ರ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಹಲೀಮ್, ಮಟನ್ ಹಲೀಮ್. ಎಲ್ಲ ಚಿಕನ್ ಮಟನ್ ಅಷ್ಟೇ? ಎಲ್ಲ ಎಲ್ಲ ಚಿಕನ್ ಮಟನ್. ರಂಜಾನ್ ಫುಡ್ ಫೆಸ್ಟಿವಲ್ ನಲ್ಲಿ ಪ್ರತಿ ವರ್ಷ ಏನಾದರೂ ಹೊಸದೇನಾದರೂ ಮಾಡೇ ಮಾಡ್ತೀರಾ ನೀವು? ಸೊ ಸಾಮಾನ್ಯವಾಗಿ ಈ ಒಂದು ರಂಜಾನ್ ಫುಡ್ ಫೆಸ್ಟಿವಲ್ ನಲ್ಲಿ ಏನು ಹೊಸ ಫುಡ್ ರೆಡಿ ಇದೆ ನಿಮ್ಮಲ್ಲಿ? ನಮ್ದು ಇದು ಡಬಲ್ ಕಾ ಮೀಠಾ.
ಓಕೆ ಇದು ಸ್ವೀಟ್ ಆ ಇದು ಸ್ವೀಟ್ ತಗೊಳ್ಳ ಆಮೇಲೆ ಯಾವ್ದ್ರಿಂದ ಮಾಡಿರ್ತೀರಾ ಇದನ್ನ ದಿಸ್ ಇಸ್ ಮೇಡ್ ಔಟ್ ಆಫ್ ಬ್ರೆಡ್ ಇಟ್ ಇಸ್ ನೋನ್ ಆಸ್ ಡಬಲ್ ಕಾ ಮೀಠಾ ಬ್ರೆಡ್ ಇಂದ ಮಾಡಿರ್ತೀರಾ ಇದನ್ನ ಸಕ್ಕದಾಗಿದೆ ಒಂಥರ ಗುಲಾಬ್ ಜಾಮೂನ್ ಕಟ್ ಮಾಡಿ ತಿನ್ನೋ ತರ ಇದೆ ಇದು ಆ್ಯಂಡ್ ಬ್ರೆಡ್ ಹಾಗೆ ಸಕ್ಕರೆ ಹಾಕೊಂಡು ಮಾಡಿದ್ರೆ ಆ್ಯಂಡ್ ಕಲರ್ ಏನು ಹಾಕಿದ್ರ ಇದು ಕಲರ್ ಬರುತ್ತೆ ಇದು ಕಲರ್ ಬರುತ್ತೆ ವಾವ್ ಸೂಪರ್ ಹೈದರಾಬಾದಿ ಕಬಾಬ್ ಇದು ಹೈದರಾಬಾದಿ ಕಬಾಬ್ ಅಂತ ಸೊ ಏನು ಹಾಕೊಂಡು ಮಾಡಿರ್ತಾರೆ ಸ್ಪೆಷಲ್ ಆಗಿ ಈ ಪರ್ಟಿಕ್ಯುಲರ್ ಕಬಾಬ್ಗೆ ಯು ಹ್ಯಾವ್ ಅ ಡಿಫ್ರೆಂಟ್ ಸ್ಪೈಸಸ್ ಇನ್ ಇಟ್ ಇಟ್ ಇಸ್ ನಾಟ್ ಈಕ್ವಲೆಂಟ್ ಟು ದ ಬ್ಯಾಂಗ್ಲೋರ್ ಸ್ಪೈಸಸ್ ವಿಚ್ ಓಕೆ ಇಟ್ ಇಸ್ ಟೋಟಲಿ ಅ ಡಿಫ್ರೆಂಟ್ ಸ್ಟಫ್ ಯು ಆಡ್ ಶಾಜಿರಾ ಇನ್ ಇಟ್ ಯು ಹ್ಯಾವ್ ಅ ಡಿಫ್ರೆಂಟ್ ಸ್ಟ್ರಕ್ಚರ್ ಫಾರ್ ಇಟ್ ಓಕೆ ಶಾಜಿರಾ ಅನ್ನೋ ಒಂದು ವಸ್ತುವನ್ನು ಕೂಡ ಇದರಲ್ಲಿ ಹಾಕ್ತಾರಂತೆ ಸೊ ಸಾಮಾನ್ಯವಾಗಿ ಬ್ಯಾಂಗ್ಳೂರಿನಲ್ಲಿ ಸಿಗೋ ಕಬಾಬ್ಗೂ ಈ ಒಂದು ಹೈದರಾಬಾದಿ ಸ್ಪೆಷಲ್ ಕಬಾಬ್ಗೂ ಸಖತ್ ಡಿಫ್ರೆನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ಸಖತ್ ಬಿಸಿ ಆಗ್ತಾ ಇದೆ ಕೂಡ ಸೊ ಇದ್ರದ್ದು ಒಂದು ಪೀಸನ್ನು ತಿನ್ಬಿಟ್ಟು ಹೇಳ್ತೀನಿ ನಿಮಗೆ ಸಖತ್ ಖಾರ ಆಗ್ತದೆ ಯಾರಾದರೂ ಕೋಲ್ಡ್ ಆಗಿರೋರು ದಯವಿಟ್ಟು ಬನ್ನಿ ಫ್ರೆಂಡ್ಸ್ ಟೌನ್ಗೆ ಆ್ಯಂಡ್ ಹೈದರಾಬಾದಿ ಸ್ಪೆಷಲ್ ಕಬಾಬನ್ನು ಕೂಡ ನೀವು ಕೂಡ ಟ್ರೈ ಮಾಡ್ಬೋದು ಆ್ಯಂಡ್ ಬೋನ್ಲೆಸ್ ಕಬಾಬ್ ಕೂಡ ಇದು ಇದು ಕಲ್ಮಿ ಕಬಾಬ್ ಅಂತ ಸೊ ಚಿಕನ್ದು ರೈಟ್ ಲೆಗ್ ಲೆಫ್ಟ್ ಲೆಗ್ ಇದು ರೈಟ್ ಆ್ಯಂಡ್ ಲೆಫ್ಟ್ ಏನು ಮಾಡಿದ್ರೆ ಹೇಗೆ ಮಾಡಿದ್ರೆ ಇದನ್ನ ದಿಸ್ ಯು ಹ್ಯಾವ್ ಆಲ್ ದ ಇಂಗ್ರೀಡಿಯಂಟ್ಸ್ ವಿಚ್ ಆರ್ ನಾಟ್ ಬೀನ್ ಯೂಸ್ಡ್ ಇನ್ ಬ್ಯಾಂಗ್ಲೋರ್ ವಾಟ್ ಆಲ್ ಇಂಗ್ರೀಡಿಯಂಟ್ಸ್ ಹ್ಯಾವ್ ಪುಟ್ ಐ ಪುಟ್ ಚಾಟ್ ಮಸಾಲ ಓಕೆ ಚಾಟ್ ಮಸಾಲ ಹಾಕಿದ್ದಾರೆ ಪುಟ್ ನವಾಬಿ ಮಸಾಲ ನವಾಬಿ ಮಸಾಲ ಫಸ್ಟ್ ಟೈಮ್ ಕೇಳ್ತಾ ಇರೋದು ನಾನು ಇದು ಓಕೆ ನವಾಬಿ ಮಸಾಲ ಅಂಡ್ ದೆನ್ ಲಿಟಲ್ ದೇರ್ಸ್ ನೋ ಕಲರ್ ಇನ್ ಇಟ್ ಓಕೆ ಕಲರ್ ಯೂಶ್ವಲಿ ಯು ಹ್ಯಾವ್ ಕಲರ್ ಇನ್ ಇಟ್ ಬಟ್ ದೇರ್ಸ್ ನೋ ಕಲರ್ ಇನ್ ಇಟ್ ಸೊ ಇದಕ್ಕೂ ಕೂಡ ಕಲರ್ ಹಾಕ್ತಾರೆ ನೋ ನೋ ವಿ ಡೋಂಟ್ ಪುಟ್ ಕಲರ್ ಇನ್ ದಿಸ್ ಓಕೆ ಓಕೆ ದಿಸ್ ಇಸ್ ವಿದೌಟ್ ಕಲರ್ ಸ್ಪೈಸಿ ಖಾರ ಆಗೋದಕ್ಕೆ ಏನು ಹಾಕಿದಿರ ಸ್ಪೆಷಲ್ ಆಗಿ ಇಟ್ ಇಸ್ ದ ಜನರಲ್ ಮಸಾಲಾ ದಟ್ ವಿ ಪುಟ್ ಬಟ್ ಜನರಲ್ ಮಸಾಲಾ ಬಟ್ ದ ಥಿಂಗ್ ವಿಚ್ ಇಸ್ ದೇರ್ ನವಾಬಿ ಮಸಾಲಾ ದಟ್ ಇಸ್ ಕಂಪ್ಲೀಟ್ಲಿ ಡಿಫರೆಂಟ್ ಯು ವಾಂಟ್ ಫೈನ್ ಇಟ್ ಇನ್ ಬ್ಯಾಂಗ್ಲೂರ್ ಕಲ್ಮಿ ಕಬಾಬ್ ಅಂತೂ ಸಖತ್ತಾಗಿದೆ ನವಾಬಿ ಸ್ಪೆಷಲ್ ಚಾಟ್ ಮಸಾಲ ಇಂಗ್ರೀಡಿಯೆಂಟ್ಸ್ ಎಲ್ಲನ ಹಾಕಿ ಮಾಡಿದ್ದಾರೆ ಅವರು ಆ್ಯಂಡ್ ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಇಲ್ಲಿ ಸಖತ್ತಾಗಿರ್ತಕ್ಕಂಥ ನಾನ್ ವೆಜಿಟೇರಿಯನ್ ಡಿಲೇಷಿಯಸ್ ಆ್ಯಂಡ್ ಕ್ರಿಸ್ಪಿ ಚಿಕನ್ ಹೈದರಾಬಾದಿ ಕಬಾಬ್ ಇವೆಲ್ಲವನ್ನು ನೀವು ಕೂಡ ಟ್ರೈ ಮಾಡ್ಬೋದು ಆ್ಯಂಡ್ ಈ ಸಲ ಒಂದು ಫುಡ್ ಫೆಸ್ಟಿವಲ್ನಲ್ಲಿ ಎರಡು ಸ್ಪೆಷಲ್ ಫುಡ್ಡನ್ನು ಮಾಡಿದ್ದೀರಾ ಅಂತ ಹೇಳಿದ್ರಿ ಯಾವುದು ಇದು ಹಲೀಮ್ ಮಟನ್ ಹಲೀಮ್ ಹೈದರಾಬಾದಿ ದಮ್ ಬಿರಿಯಾನಿ ಸೊ ಮಟನ್ ಹಲೀಮ್ ಆ್ಯಂಡ್ ಹೈದರಾಬಾದಿ ದಮ್ ಬಿರಿಯಾನಿನ ಈ ಒಂದು ರಂಜಾನ್ ಫುಡ್ ಫೆಸ್ಟಿವಲ್ನಲ್ಲಿ ಅದು ಫ್ರೇಜರ್ ಟೌನಲ್ಲಿ ಮಾಡಿದ್ದಾರೆ ನೀವು ಕೂಡ ನಿಮ್ಮ ಫ್ಯಾಮಿಲಿ ಸಮೇತ ಬಂದು ಇದನ್ನು ಎಂಜಾಯ್ ಮಾಡ್ಬೋದು ನಾವಿಲ್ಲಿ ಬಂದು ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ವಿ ಸೊ ಬೌಲರ್ಸ್ ಆದಂಥ ನಮ್ಮ ಮೊಹಮ್ಮದ್ ಅವರಿದ್ದಾರೆ ಸೊ ಹೇಗೆ ಅನಿಸ್ತು ನಿಮಗೆ ಹೌ ಡು ಯು ಫೀಲ್ ಆ್ಯಕ್ಚುಲಿ ಐ ಫೀಲ್ ವಿ ಹ್ಯಾವ್ ಕಮ್ ಹಿಯರ್ ಆ್ಯಂಡ್ ವಿ ಹ್ಯಾವ್ ಈಟನ್ ವಿತೌಟ್ ಪೇಯಿಂಗ್ ಎನಿಥಿಂಗ್ ದಟ್ಸ್ ನಾಟ್ ಅಟ್ ಆಲ್ ಅ ಪ್ರಾಬ್ಲಮ್ ಆಸ್ ಫಾರ್ ಆಸ್ ಯು ಲೈಕ್ ದ ಫುಡ್ ಆ್ಯಂಡ್ ಐ ಫೀಲ್ ವೆರಿ ಗುಡ್ ಗಿವಿಂಗ್ ದಿಸ್ ಕೈಂಡ್ ಆಫ್ ಫುಡ್ ಎಸ್ಪೆಷಲಿ because in whole of Bangalore there are very few restaurants in Bangalore where you get Hyderabadi food we have a restaurant in Kormangala by name Master Chef and Haleem is one of the food which has been from ancient time okay and we are trying to give the best food which we can wow sure thank you and nice meeting with you Thanks. And wish you good luck ಸರ್ ನಮಸ್ತೆ ನಿಮ್ಮ ಹೆಸರು ಸೈಯದ್ ಉಮರಾಜ್ ಸೈಯದ್ ಉಮರಾಜ್ ಮಗು ಹೆಸರು ಸೈಯದ್ ಸುಫಿಯಾನ್ ಸಖತ್ ಕ್ಯೂಟ್ ಆಗಿದೆ ಆ್ಯಂಡ್ ಗುಂಡಾಗಿದೆ ಇಲ್ಲಿ ನೋಡು ಬೇಬಿ ಸೇ ಹಾಯ್ ಹಾಯ್ ಓಕೆ ಫೈನ್ ಏನ್ ತಗೊಳಕ್ ಬಂದಿದ್ರೆ ಈ ಒಂದು ಫುಡ್ ಫೆಸ್ಟಿವಲ್ನಲ್ಲಿ ಇಲ್ಲಿ ಸ್ವೀಟ್ ತಗೊಂಡು ಬಂದಿದ್ದೆ ಸ್ವೀಟ್ ತಗೊಳಕ್ಕೆ ಸೊ ನಿಮಗೋಸ್ಕರ ಅಥವಾ ಮಗುಗೋಸ್ಕರ ಮಗುಗೋಸ್ಕರ ಯಾವ ಫುಡ್ ಇದಕ್ಕೆ ತುಂಬಾ ಇಷ್ಟ ಈ ಪಾಪುಗೆ ಇದು ಅದು ಸ್ವೀಟ್ ವೈಟ್ ಇದು ಇದೆಲ್ಲ ಬ್ರೆಡ್ ಹಾಗೆ ಶುಗರ್ ಅಂತ ಹಾಕಿ ಮಾಡಿರೋದು ಸೊ ಬಾಯಲ್ಲಿ ಇಟ್ರೆ ಹಂಗೆ ತಿನ್ನತ್ತೆ ಪರವಾಗಿಲ್ಲ ಆ್ಯಂಡ್ ನಿಮ್ಗೆ ಯಾವ ಫುಡ್ ತುಂಬಾ ಇಷ್ಟ ಈ ಒಂದು ರಂಜಾನ್ ಫುಡ್ ಫೆಸ್ಟಿವಲ್ನಲ್ಲಿ ಅದು ಇದು ಹಲೀಮ್ ಸೊ ಮಟನ್ ಹಲೀಮ್ ನಿಮ್ಗೆ ತುಂಬಾ ಇಷ್ಟ ಸೊ ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ ಈ ಒಂದು ನಾವು ಇಲ್ಲಿ ರಂಜಾನ್ 5 ವರ್ಷದಿಂದ ಬರ್ತೀವಿ ಆ್ಯಂಡ್ ನಿಮ್ಗೆ ಇಲ್ಲಿ ತುಂಬಾ ಇಷ್ಟವಾಗಿರ್ತಕ್ಕಂಥ ಫುಡ್ಡು ಸೊ ಇದನ್ನ ನೀವು ಮನೇಲಿ ಯಾವ ಥರ ಟ್ರೈ ಮಾಡಿದೀರ ಇಲ್ಲ ತಗೊಂಡು ಹೋಗೋಕ್ಕೆ ಬಂದಿದ್ದು ತಗೊಂಡು ಹೋಗೋದಕ್ಕೆ ಮನೇಲಿ ಯಾವತ್ತೂ ಕೂಡ ಟ್ರೈ ಮಾಡೋದು ಇಲ್ಲ ಮಾಡಿದ್ದೀವಿ ಯಾಕಂದ್ರೆ ಮನೇಲಿ ಟ್ರೈ ಮಾಡಿದ್ರೆ ಇಂಥ ಟೇಸ್ಟ್ ಇಲ್ಲಿ ಸಿಗೋದಿಲ್ಲ ಅಂತ ಕೇಳ್ಬಿಟ್ಟೆ
ರಂಜಾನ್ ಫುಡ್ ಫೆಸ್ಟಿವಲ್ನಲ್ಲಿ ಹಲವಾರು ನಾನ್ ವೆಜಿಟೇರಿಯನ್ ಫುಡ್ ಕೌಂಟರ್ಸ್ಗಳಿದೆ ಅಂತ ನಾನು ಹೆಮ್ಮೆ ಹೇಳಿದ್ದೆ. ಆಲ್ರೆಡಿ ತುಂಬ ಕೌಂಟರ್ಸ್ಗಳಿಗೆ ನಾವು ಹೋಗ್ಬಿಟ್ಟು ಬಂದ್ವಿ. ಆ್ಯಂಡ್ ಇಲ್ಲೊಂದು ರಾಯಲ್ ಶಾದಿ ಬಿರಿಯಾನಿ ಅಂತ ಒಂದು ಕೌಂಟರ್ ಇದೆ, ಅದರ ಓನರ್ ಆಗಿರ್ತಕ್ಕಂಥವ್ರು ನಮ್ಮೊಂದು ಇದ್ದಾರೆ, ಮಾತಾಡ್ಸೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಮನ್ಸೂರ್ ಅಂತ. ಮನ್ಸೂರ್ ಅವರು, ಎಷ್ಟು ವರ್ಷದಿಂದ ಈ ಒಂದು ಸ್ಟಾಲ್ನ ಇಟ್ಟಿದ್ದೀರಾ? ಇದು 3 ವರ್ಷದಿಂದ ನಡೀತಾ ಇದೆ. ಮೂರು ವರ್ಷದಿಂದ ಪ್ರತಿ ವರ್ಷ ರಂಜಾನ್ ಫುಡ್ ಫೆಸ್ಟಿವಲ್ನಲ್ಲಿ ನಿಮ್ಮ ಸ್ಟಾಲ್ ಇಲ್ಲೇ ಇರುತ್ತಾ? ಇಲ್ಲೇ ಇರುತ್ತೆ. ಆ್ಯಂಡ್ ಏನದು ರಾಯಲ್ ಶಾದಿ ಬಿರಿಯಾನಿ ಅಂತ ಹೆಸರಿದೆ? ರಾಯಲ್ ಶಾದಿ ಬಿರಿಯಾನಿ ಅಂದ್ರೆ ಮದುವೆಗೆಲ್ಲ ಮಾಡ್ತಾರಲ್ಲ, ಮದುವೆಗೆ ಬಿರಿಯಾನಿ ಮಾಡ್ತಾರಲ್ಲ, ಆ ತರ ನಮ್ದು ಬಿರಿಯಾನಿ ಬರ್ತದೆ. ಶಾದಿಗೆ ಮದುವೆಗೆ ಅಂದ್ರೆ ಸೆಪರೇಟ್ ಏನಾದ್ರು ಸ್ಪೆಷಲ್ ಬಿರಿಯಾನಿ ಏನಾದ್ರು ಮಾಡ್ತೀರಾ ನೀವು? ಸುಮಾರೊಂದು 400-500 ಜನ ಬರ್ಬೋದೇನೋ. ಅಂಡ್ ಕರ್ನಾಟಕ ಜನತೆ ಕೂಡ ಬರ್ತಾರೆ. ಎಲ್ಲರಿಗೂ ಎಲ್ಲರಿಗೆ ಮಾಡ್ತೀನಿ, 1,000 ಜನಕ್ಕೆ ಮಾಡ್ಕೊಡ್ತೀನಿ. ಸೂಪರ್. ಅಂಡ್ ಚಾರ್ಜಸ್ ಎಲ್ಲ ಫ್ರೀಯಾಗಿ ಮಾಡ್ತೀನಿ ನಿಮ್ಗೆ. ಇಲ್ಲಿ ಹೇಗಿದೆ ರೇಟ್ ಎಲ್ಲ? ರೀಸನೇಬಲ್ ಆಗಿದೆಯಾ? ಬಿರಿಯಾನಿ ರೇಟ್ ಹೇಗಿದೆ? ಮಟನ್ ಬಿರಿಯಾನಿ 150 ಮಾಡ್ತೀವಿ. ಚಿಕನ್ ಬಿರಿಯಾನಿ 150, ಚಿಕನ್ ಬಿರಿಯಾನಿ ಬಂದು 100 ರುಪೀಸ್. 100 ರೂಪಾಯಿ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ 150 ರೂಪಾಯಿ. ಸೂಪರ್. ಮಟನ್ ಬಿರಿಯಾನಿ 150 ಆ್ಯಂಡ್ ಚಿಕನ್ ಬಿರಿಯಾನಿ ಜಸ್ಟ್ 100 ರುಪೀಸ್. ಎಷ್ಟು ಪೀಸ್ಗಳು ಬರ್ಬೋದು ಒಂದು ಬಿರಿಯಾನಿ ಪ್ಲೇಟ್ನಲ್ಲಿ? ಒಂದು ಮಟನ್ನಲ್ಲಿ 2 ಪೀಸ್ ಬರ್ತದೆ ಮೀಡಿಯಮ್ ಆಗಿ, ಚಿಕನ್ನಲ್ಲಿ 1 ಪೀಸ್ ದೊಡ್ಡ ಪೀಸ್ ಆಗಿ ಮಾಡಿ. ಸೊ ಏನೇನು ಸ್ಪೆಷಲ್ ಅಂದರೆ ಈ ಒಂದು ಬಿರಿಯಾನಿಗೆ ಏನೇನು ಹಾಕಿರ್ತೀರಾ ನೀವು? ಏನೇನು ಹಾಕಿರ್ತದೆ ಅಂದರೆ ಜೀರಕ್ ಸಂಬಾರ್ ಮಲಿಕ್ ದಿನಾರ್ನಲ್ಲಿ ರೈಸ್, ಜೀರಕ್ ಸಂಬಾರ್ ರೈಸ್ನಲ್ಲಿ ಮಾಡ್ತೀವಿ. ಮತ್ತು ನಮ್ದು ಸ್ಪೆಷಲ್ ಮಸಾಲ ಎಲ್ಲ ಹಾಕ್ತೀವಿ. ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಮಾಡ್ತೀರಾ? ಆ್ಯಂಡ್ ಇಲ್ಲೇ ತಯಾರಿಸಿ ಇಲ್ಲೇ ಸರ್ವ್ ಮಾಡ್ತೀರಾ ಅಥವಾ ಬೇರೆ ಕಡೆ ಎಲ್ಲರೂ ತಯಾರಿಸಿ ಬಂದು ಇಲ್ಲಿ ಸರ್ವ್? ಇಲ್ಲಿ ಜಾಗ ಅಷ್ಟು ಇರಲ್ಲ, ಅದಕ್ಕೋಸ್ಕರ ನಾವು ಬೇರೆ ಕಡೆಯಿಂದ ಅಡುಗೆ ಮಾಡ್ಕೊಂಡು ಬಂದು ಇಲ್ಲಿ ಸೇಲ್ ಮಾಡಿ. ಸೊ ಎಷ್ಟು ತರಹದ ಬಿರಿಯಾನಿಗಳಿದೆ ಇಲ್ಲಿ? ಎರಡೇನಾ? ಇಲ್ಲಿ ನಮ್ಮ ಅಂಗಡಿನಲ್ಲಿ ಒಂದೇ ಟೈಪ್, ಮಟನ್ ಒಂದು, ಚಿಕನ್ ಒಂದು. ಓಕೆ. ಸೊ ಇವಾಗ ಬಿರಿಯಾನಿ ಟೇಸ್ಟ್ ಮಾಡಬೇಕು ಅಂತ ಅನಿಸ್ತದೆ ನನಗೆ. ಸೊ ಏನು ಅನ್ಕೊಳ್ಳಲ್ಲ ಅಂದ್ರೆ ನಮ್ಗೆ ಒಂದು 2 ಪ್ಲೇಟ್ ಹಾಕೊಡ್ಬೋದು, ನಾನು ತಿನ್ನೋಕೆ ರೆಡಿ ಇದ್ದೀನಿ. ಹಾಕ್ಕೊಡ್ತೀನಿ, ಅದಕ್ಕೋಸ್ಕರ ಏನಿದೆ ಮತ್ತೆ ಬನ್ನಿ ಹಾಕೊಡಿ. ಸಖತ್ ಕೈ ಸುಡ್ತಾ ಇದೆ ಬೇರೆ, ಅಷ್ಟು ಬಿಸಿ ಬಿಸಿ ಆಗಿದೆ. ಅಂಡ್ ಈ ವೆದರ್ ಅಲ್ಲಿ ಕೂಡ ಬಿಸಿ ಬಿಸಿ ಆಗಿರ್ತಕ್ಕಂತ ಬಿರಿಯಾನಿ ತಿನ್ನೋದ್ರಲ್ಲಿ ಮಜಾನೇ ಬೇರೆ. ಫಸ್ಟ್ ತಿಂದ್ಬಿಟ್ಟು ಹೇಳ್ತೀನಿ, ಬಿರಿಯಾನಿ ಅಂತೂ ಸಖತ್ತಾಗಿದೆ ಅಂಡ್ ಬಿಸಿ ಬಿಸಿ ಆಗಿದೆ. ಅಂಡ್ ಒಂಥರ ಖಾರ ಖಾರ, ಒಂಥರ ಉಪ್ಪು ಉಪ್ಪು. ಅಂಡ್ ಏನೋ ಮಸಾಲೆ ಹಾಕಿದಾರೆ ಏನಂತ ಗೊತ್ತಾಗ್ತಾಯಿಲ್ಲ, ಬಟ್ ಅಷ್ಟು ಸಖತ್ತಾಗಿದೆ. ಅಂಡ್ ಏನೇನು ಹಾಕಿದಾರೆ ಅಂತ ಅವ್ರ ಹತ್ರ ಕೇಳೋಣ ಬನ್ನಿ. ಸರ್ ಏನೇನು ಹಾಕಿದ್ದೀರಾ ಇದಕ್ಕೆ? ಇದಕ್ಕೆ ನಮ್ಮ ಗರಂ ಮಸಾಲ ಹಾಕಿದೀವಿ, ನಮ್ಮ ಸ್ಪೆಷಲ್ ಮಸಾಲ, ಪಟ್ಟೆ, ಏಲಕ್ಕ, ಇಲಾಚಿ, ಬೆಳ್ಳುಳ್ಳಿ, ಶುಂಠಿ, ಪೆಪ್ಪರ್ ಮಸಾಲ, ಆಮೇಲೆ ಇಲಾಚಿ, ಬೇರೆ ನಮ್ಮ ಊರಿಂದ ತಗೊಂಡ್ ಬಂದಿರೋ ಗರಂ ಮಸಾಲ ಹಾಕಿದೀವಿ. ಊರಿಂದ ಸಪರೇಟ್ ಆಗಿ ಗರಂ ಮಸಾಲ ನಾವು ಸಪರೇಟ್ ಮಾಡ್ತೀವಿ. ಸೊ ಅದಕ್ಕೆ ಎಷ್ಟೊಂದು ಟೇಸ್ಟಿ ಆಗಿದೆ. ಯಾವ ಊರು ನಿಮ್ದು? ನಮ್ಮ ಊರು ವೆಲ್ಲೂರು ಮಾವಟ್ಟ. ವೆಲ್ಲೂರು ಮಾವಳ್ಳಿ. ಸ್ವಲ್ಪ ಹಿಡ್ಕೊಂಡಿರಿ ಮೈಕ್ನ, ನಾನು ಕೇಳ್ತಾ ಹೋಗ್ತೀನಿ ಪ್ರಶ್ನೆಗಳನ್ನ, ಉತ್ತರ ಕೊಡ್ತಾ ಇರಿ. ಓಕೆ. ಅಂಡ್ ಕನ್ನಡ ಫಿಲ್ಮ್ಸ್ ಎಲ್ಲ ನೋಡ್ತೀರಾ ನೀವು ಸಾಮಾನ್ಯವಾಗಿ? ಹಾ, ನೋಡ್ತೀವಿ. ಯಾವ ಹೀರೋ ನಿಮ್ಗೆ ತುಂಬಾ ಇಷ್ಟ ಆಗ್ತಾರೆ? ಉಪೇಂದ್ರ. ಅವ್ರ ತರ ಕಣ್ಣು ಅಲ್ಲಾಡ್ಸಿ ಒಂದ್ಸಲ. ಅಷ್ಟಂತ ಬರಲ್ಲ, ತಲೆ ಅಲ್ಲಾಡ್ಸಿ ಪರವಾಗಿಲ್ಲ, ನಾವು ಆಮೇಲೆ ಕ್ಯಾಮ್ರಾದಲ್ಲಿ ಕಣ್ಣು ಮಾತ್ರ ಅಲ್ಲಾಡಿಸ್ತೀವಿ. ವಾ, ಸೂಪರ್ ಸೂಪರ್. ಆ್ಯಂಡ್ ನಿಮ್ಗೆ ಫೇವ್ರೆಟ್ ಹೀರೋ ಉಪೇಂದ್ರ ಅಂತ ಹೇಳಿದ್ರಿ. ಸೊ ಉಪೇಂದ್ರ ಅವ್ರು ಏನಾದರೂ ನಿಮಗೆ ಬಿರಿಯಾನಿ ಮಾಡ್ಕೊಳಕ್ ಆರ್ಡರ್ ಕೊಟ್ಟರೆ ಮಾಡ್ಕೊಡೋದಕ್ಕೆ ರೆಡಿ ಇದ್ದೀರಾ? ರೆಡಿಯಾಗಿ ಮಾಡ್ಕೊಡ್ತೀನಿ, ಫ್ರೀಯಾಗಿ ಮಾಡ್ಕೊಡ್ತೀನಿ. ಫ್ರೀಯಾಗಿ ಮಾಡ್ಕೊಡ್ತಾರಂತೆ ಉಪೇಂದ್ರ ಅವ್ರು ಏನಾದರೂ ಬಿರಿಯಾನಿಗೆ ಆರ್ಡರ್ ಕೊಟ್ಟರೆ. ಸೊ ರಿಯಲ್ ಸ್ಟಾರ್ ಫ್ಯಾನ್ಸ್ ಅಂತೂ ಸಕ್ಕತ್ತಾಗಿದ್ದಾರೆ ಕರ್ನಾಟಕದಲ್ಲಿ. ಸೊ ಅವ್ರ ಫ್ಯಾನ್ಸ್ ಕೇಳಿದ್ರೆ ಮಾಡ್ಕೊಡ್ತೀರಾ? ಸೊ ನಾನು ಕೂಡ ಉಪೇಂದ್ರ ಅವರ ಫ್ಯಾನ್, ಹಾಗಾಗಿ ನನಗೆ ಫ್ರೀಯಾಗಿ ಬಿರಿಯಾನಿ ಸಿಕ್ಕೋದಿದೆ. ನಾನಂತೂ ಇಲ್ಲಿ ಬಂದು ಫ್ರೀಯಾಗಿ ಬಿರಿಯಾನಿನ ಟೇಸ್ಟ್ ಮಾಡಿದೆ, ನನಗಂತೂ ಸಖತ್ ಖುಷಿ ಆಯಿತು. ಪಾಪ ಅವರು ಫ್ರೀಯಾಗಿ ಕೊಟ್ಟಿದ್ದಾರೆ, ಒಂದು ಮಾತು ಕೇಳಲೇಬೇಕು, ಇಲ್ಲಾಂದ್ರೆ ನಮ್ಗೆ ಆಮೇಲೆ ಕಷ್ಟ ಆಗುತ್ತೆ. ಸೊ ಹೇಗೆ ಅನಿಸ್ತು ನಮ್ಮ ಉದಯ ಮ್ಯೂಸಿಕ್ ಕಡೆಯಿಂದ ಬಂದು ಫ್ರೀಯಾಗಿ ಬಿರಿಯಾನಿ ತಿಂದ್ವಿ? ಆ್ಯಂಡ್ ನಿಮ್ಮ ಅಂಗಡಿ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ವಿ. ಆ್ಯಂಡ್ ತರಹೇವಾರಿ ಬಿರಿಯಾನಿನ ಏನೇನು ಹಾಕಿ ಮಾಡ್ತೀರಾ ಅಂತ ಕೂಡ ತಿಳಿಸ್ಕೊಟ್ರಿ. ಸೊ ಓವರಾಲ್ ಹೇಗೆ ಅನಿಸ್ತು ನಿಮಗೆ? ನಮಗೆ ನೀವು ಬಂದಿದ್ದು ಭಾಳ ಖುಷಿ ಆಯಿತು. ನೀವು ಉದಯ ಚಾನಲ್ ನೋಡೋರು ಅಂದ್ರೂ ಬಂದು ನಾವು ಒಂಥರ ಕಸ್ಟಮರ್ ಬರಬೇಕಾಗಿತ್ತು, ಆದರೆ ನಮಗೆ ವ್ಯಾಪಾರನೂ ಆಗುತ್ತೆ, ತುಂಬ ಭಾಳ ಖುಷಿ ಆಯಿತು. ಭಾಳ ಖುಷಿ ಆಗಿದೆ, ಒಳಗಡೆ ಏನು ನೋವು ಇಲ್ಲ ತಾನೆ ಅಂತ. ಅಚ್ಛಾ, ಆ ಥರ ಅದೇ ಖುಷಿಲಿ ಒಂದು 2 ಬಾಕ್ಸ್ ಬಿರಿಯಾನಿನ ಪ್ಯಾಕ್ ಮಾಡಿರಿ, ನಾನು ಕ್ಯಾಮ್ರಾ ಆಫ್ ಮಾಡಿ ಆದ್ಮೇಲೆ ತಗೊಂಡೋಗ್ತೀನಿ. 2 ಅಲ್ಲ 4 ಮಾಡಿ. ಮಾಡೋಣ 4 ಅಲ್ಲ 8 ಮಾಡಿ. ಮಾಡೋಣ ಸರ್. 16-32 ಮಾಡ್ತೀನಿ, ಮಗ್ಗಿ ಬರಲ್ಲ ನನಗೆ, ಸಾಕು. 32 ಬಾಕ್ಸ್ ಅನ್ನ ರೆಡಿ ಮಾಡಿಟ್ಟಿರಿ, ನಾನು ತಗೊಂತೀನಿ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಫ್ರೇಸರ್ ಟೌನ್ ನ ರಂಜಾನ್ ಫುಡ್ ಫೆಸ್ಟಿವಲ್ಗೆ ಬಂದ್ಬಿಟ್ಟು ನಾವಂತೂ ಸಖತ್ತಾಗಿ ನಾನ್ ವೆಜಿಟೇರಿಯನ್, ಹಾಗೆ ಸ್ವೀಟ್ಸು, ತರಹೇವಾರಿ ಅರೇಬಿಕ್ ಕಾಫಿ, ಹಾಗೆ ಕುಕ್ಕೀಸ್,
ಮಟನ್ ಪತ್ತರ್ ಗೋಶ್, ಚಿಕನ್ ಹಾಲಿಮ್, ಮಟನ್ ಹಾಲಿಮ್, ಶೀಖ್ ಕಬಾಬ್, ಒಂದ ಎರಡ ವೆರೈಟಿಗಳು, ಯಾಕಂದ್ರೆ ತಿಂದಿರೋದೆಲ್ಲ ಹೊಟ್ಟೆ ಒಳಗಡೆ ಇದೆ. ಸೊ ಇವೆಲ್ಲವನ್ನ ಟೇಸ್ಟ್ ಮಾಡಿ ನಿಮ್ಗೂ ಕೂಡ ಹೇಗೆ ಇದನ್ನೆಲ್ಲ ಮಾಡ್ತಾರೆ, ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ಹಾಕೊಂಡು ಇದನ್ನೆಲ್ಲ ತಯಾರಿಸ್ತಾರೆ ಅಂತ ಕೂಡ ತಿಳಿಸ್ಕೊಟ್ವಿ. ನೀವು ಇದೇ ತರ ಡಿಲಿಷಿಯಸ್, ಕ್ರಿಸ್ಪಿ, ಟೇಸ್ಟಿಯಸ್ಟ್ ಪ್ರೋಗ್ರಾಮ್ ನ ನೋಡ್ಬೇಕಂದ್ರೆ, ಅದೇ ಈ ತರ ಚಾಟ್ಸಿಟ್ ಪ್ರೋಗ್ರಾಮ್ ಅನ್ನ ನೋಡ್ಬೇಕಂದ್ರೆ, ಜಸ್ಟ್ ಕೀಪ್ ವಾಚಿಂಗ್ ದ ಕಿಂಗ್ ಆಫ್ ಮ್ಯೂಸಿಕ್ ಉದಯ MUSI. ಸಿ